हेलो गाइस, नहीं नोड़ता इधरा कनाडा स्पोर्ट्स एक्सपर्ट यूट्यूब चैनल प्रो कबड्डी सीजन 8 ರಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇದೀಗ ಭಯ ಶುರುವಾಗಿದೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಏರಾಪೇರು ಶುರುವಾಗಿದೆ. ವೀಕ್ಷಕರೇ, ತುಂಬಾ ಇಂಪಾರ್ಟೆಂಟ್ ಪಂದ್ಯವಾಗುತ್ತೆ. ಮುಂಬರುವ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅವಶ್ಯಕತೆ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ತರ ಸಪೋರ್ಟ್ ಮಾಡಿ. ಇಂದಿನ ಪಂದ್ಯದಲ್ಲಿ ಎಂತ ಒಂದು ಜಯ ಬೇರೆ ಬಾರಿಸ್ತು ದಬಂಗದಲ್ಲಿ ಅಂದ್ರೆ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇಲ್ಲ ಅಂದ್ರೂ ಕೂಡ ನಾವು ಆಡ್ತೀರಿ ಅಂತ ತೋರಿಸ್ಕೊಂಡಿದ್ದಾರೆ. ಅದರಲ್ಲೂ ಡಿಫೆನ್ಸ್ ಕಮಾಲ್ ಮಾಡಿದೆ. ವೀಕ್ಷಕರೇ, ಡಿಫೆನ್ಸ್ ಕಮಾಲ್ ಮಾಡಿದೆ. ತಮಿಳ್ ತಲೆವಾಸ್ ಮೊನ್ನೆ ಸೋತ್ರು, ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಫೆಕ್ಟ್ ಆಯ್ತು. ಇವತ್ತು ಗುಜರಾತ್ ಜಯಂಟ್ ಸೋಲ್ತು, ಮತ್ತೊಮ್ಮೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಫೆಕ್ಟ್ ಆಗಿದೆ. ವೀಕ್ಷಕರೇ, ಇವತ್ತು ಒಂದೇ ಪಂದ್ಯ ಇದ್ದಿದ್ದು ಮತ್ತೊಂದು ಪಂದ್ಯ ಕ್ಯಾನ್ಸಲ್ ಆಯ್ತು. ಇದೀಗ ಅಂಕಪಟ್ಟಿ ನೋಡೋದಾದ್ರೆ ದಬಾಂಗ್ದಲ್ಲಿ ಕೆಸಿ ಮೊದಲನೇ ಸ್ಥಾನ, ಬೆಂಗಳೂರು ಬುಲ್ಸ್ ತಂಡ ಎರಡನೇ ಸ್ಥಾನದಲ್ಲಿ ಇದೆ. ಮೂರನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ಇಲ್ಲ, ಪಟ್ನಾ ಪೈರೇಟ್ಸ್ ಇದೆ. ನಾಲ್ಕನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್, ಐದನೇ ಸ್ಥಾನದಲ್ಲಿ ಮುಂಬೈ, ಆರನೇ ಸ್ಥಾನದಲ್ಲಿ ಬೆಂಗಾಲ್ ವಾರಿಯರ್ಸ್, ಏಳನೇ ಸ್ಥಾನದಲ್ಲಿ ಯು ಪಿ. ಅದು ನೋಡಿ, ಒನ್ ಇಂದ ಸೆವೆನ್ ಗಂಟೆ ನೋಡ್ಕೊಂಬನ್ನಿ. ಬೆಂಗಳೂರು ಬುಲ್ಸ್ ತಂಡ ಇನ್ನು ಎರಡು ಮ್ಯಾಚ್ ಸೋತೋದ್ರೆ ಮುಗೀತು, ಏಳು ಎಂಟಕ್ಕೆ ಬಂದ್ಬಿಡ್ತಾರೆ. ಯು ಪಿ ಯೋಧ ಒಂದ್ ಮ್ಯಾಚ್ ಗೆದ್ರೆ ಬೆಂಗಳೂರು ಬುಲ್ಸ್ ಹತ್ರ ಬರ್ತಾರೆ. ಬೆಂಗಾಲ್ ವಾರಿಯರ್ಸ್ ಒಂದ್ ಮ್ಯಾಚ್ ಗೆದ್ರೆ ಬೆಂಗಳೂರು ಬುಲ್ಸ್ನ ಬೀಟ್ ಮಾಡ್ತಾರೆ. ಯು ಮುಂಬೈ ಒಂದ್ ಮ್ಯಾಚ್ ಗೆದ್ರೆ ಬೆಂಗಳೂರು ಬುಲ್ಸ್ ಬೀಟ್ ಮಾಡ್ತಾರೆ. ಹರಿಯಾಣ ಸ್ಟೀಲರ್ಸ್ ಒಂದ್ ಮ್ಯಾಚ್ ಗೆದ್ರೆ ಬೆಂಗಳೂರು ಬುಲ್ಸ್ನ ಬೀಟ್ ಮಾಡ್ತಾರೆ. ಪಟ್ನಾ ಪೈರೇಟ್ಸ್ ಒಂದ್ ಮ್ಯಾಚ್ನ ಗೆದ್ರೆ ಬೆಂಗಳೂರು ಬುಲ್ಸ್ನ ಬೀಟ್ ಮಾಡ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಗೈಸ್, ಪಾಯಿಂಟ್ಸ್ ಟೇಬಲ್ ಅಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಒಂದು ಬ್ಯಾಡ್ ಗೇಮ್ ಟೀಮ್ನ ಔಟ್ ಮಾಡುತ್ತೆ. ಎಲ್ಲಾ ಪಂದ್ಯ ಕೂಡ ಇಂಪಾರ್ಟೆಂಟ್. ಇದೀಗ ಭಯ ಶುರುವಾಗಿದೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಏರಾ ಪೇರುಗಳು ಶುರುವಾಗಿದೆ. ಇವತ್ತಿನ ಪಂದ್ಯದಲ್ಲಿ ದಬಾಂಗ್ದಲ್ಲಿ ಜಯ ಬೇರೆ ಬರ್ಸಿದೆ. ಅವರ ಡಿಫೆನ್ಸ್ ಚೆನ್ನಾಗಿತ್ತು ಬೆಂಗಳೂರು ಬುಲ್ಸ್ ತಂಡ. ತಮಿಳ್ ತಲೈವಾಸ್ ವಿರುದ್ಧ ಮುಂದಿನ ಪಂದ್ಯವಿರುತ್ತೆ. ಗೆಲ್ಲೋಕ್ಕಾಗುತ್ತಾ ತಮಿಳ್ ತಲೈವಾಸ್ ವಿರುದ್ಧ? ಗೆಲ್ಬೋದು. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡಿ.